ಉಪಚುನಾವಣೆ ವಿಧಾನ ಪರಿಷತ್ ಚುನಾವಣೆ ವಿಧಾನಸಭಾ ಚುನಾವಣೆಗಳಿಗೆ ಮಸ್ಕಿ ಮತ್ತೊಂದು ಬಸವ ಕಲ್ಯಾಣಕ್ಕೆ ಮೊನ್ನೆ ಘೋಷಣೆ ಮಾಡಿದ್ದೇವೆ ಅದರಲ್ಲಿ ಭಗವಂತ ಕುಮಾರ್ ರಾಜಕುಮಾರ್ ಪಾಟೀಲ್ ಸೇಡಂ ವಿಜಯೇಂದ್ರ ಮತ್ತು ಲಕ್ಷ್ಮಣ ಸೌದಿ ಇಷ್ಟು ಜನ ಬಸವ ಕಲ್ಯಾಣಕ್ಕೆ ಇರ್ತಾರೆ ಬಿ ಸೋಮಣ್ಣ ಬೊಮ್ಮಾಯಿಯವರು ಮತ್ತು ನೇಮಿರಾಜ್ ನಾಯಕರು ಮಸ್ಕಿಗೆ ಪ್ರಮುಖರಾಗಿರ್ತಾರೆ ಇನ್ನೊಂದಷ್ಟು ಜನರನ್ನು ಜೋಡಿಸ್ತೇವೆ ಪ್ರಕರಣ ಪಕ್ಕದಂತ ಮೂರ್ನಾಲ್ಕು ಪ್ರಕರಣಗಳು ಈಗಾಗಲೇ ಬಹಿರಂಗ ಆಗಿದೆ ಪತ್ರಿಕೆಗಳಲ್ಲಿ ನೀವು ನೋಡಿದಿರಿ ಆದರೆ ಇದೊಂದು ಆತಂಕದ ವಿಷಯ ವಿಶೇಷವಾಗಿ ಕೆಲವು ಪ್ರದೇಶಗಳಲ್ಲಿ ಮಲೆನಾಡು ಕರಾವಳಿ ಜಿಲ್ಲೆಗಳಲ್ಲಿ ಬಹಳ ಆತಂಕದ ವಿಷಯ ಆಗಿದೆ ಮತಧರ್ಮಕ್ಕಿಂತ ಹೆಚ್ಚು ಪ್ರೀತಿ ಪ್ರಣಯದ ಹೆಸರಿನಲ್ಲಿ ಆಗತಕ್ಕಂತ ಅಕ್ರಮಗಳು ಅನ್ಯಾಯಗಳು ಇದು ಬಹಳ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಇದನ್ನು ಕಡಿವಾಣ ಹಾಕಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಈ ಬಿಲ್ ಅನ್ನು ತರೋದಕ್ಕೆ ಇವತ್ತು ನಿರ್ಣಯ ತಗೊಂಡಿದ್ದೇವೆ ಸರ್ಕಾರ ತೀರ್ಮಾನ ಮಾಡಿದೆ ಯಾರ್ಯಾರು ಹೋರಾಟಗಾರರಿದ್ದಾರೆ ಅವ್ರಿಗೆ ಏನು ಮಾತಾಡೋದು ಮಾತಾಡಿ ಕೆಲವೊಂದು ಮೊನ್ನೆ ನಾವು ಗೊಲ್ಲ ಹಾಡು ಗೊಲ್ಲ ನಿರ್ಣಯ ಮಾಡಿದ್ದೇವೆ ಬೇರೆ ಬೇರೆ ತೀರ್ಮಾನಗಳನ್ನು ತಗೊಂಡಿದ್ದೆ ಸಮಯ ಅವಕಾಶಗಳು ಸಿಕ್ಕಾಗ ಮಾಡುತ್ತೆ ಸರ್ಕಾರ ಸಚಿವ ಸಂಪುಟ ಮತ್ತು ವಿಸ್ತರಣೆ ಇದೆರಡು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರುವಂಥದ್ದು ಮುಖ್ಯಮಂತ್ರಿಗಳು ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅದಕ್ಕೆ ಚರ್ಚೆ ಮಾಡಿಕೊಂಡು ಸಮಯ ಅವಕಾಶ ನೋಡಿಕೊಂಡು ಮಾಡ್ತಾರೆ ಯಾವುದೇ ರೀತಿಯ ಗೊಂದಲ ಮಾಡುವಂತಹ ಅವಶ್ಯಕತೆಗಳು ಯಾರಿಗೂ ಇಲ್ಲ ಯಾರ್ಯಾರು ಇರಬೇಕು ಅಂತಕ್ಕಂಥ ಚರ್ಚೆ ಆಗುತ್ತೆ ಆನಂತರ ನಮ್ಮ ಕೋರ್ ಕಮಿಟಿಯವರು ಚರ್ಚೆ ಆಗುತ್ತೆ ಆನಂತರ ಒಂದು ತೀರ್ಮಾನಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಬರ್ತಾರೆ ಮತ್ತು ಅದಕ್ಕೆ ಮುಂದಿನ ದಿನಗಳಲ್ಲಿ ಈ ವಿಚಾರಗಳನ್ನು ಕೆಲವೊಂದು ನೋವುಗಳನ್ನು ತೋಡ್ಕೊಂಡಿದ್ದಾರೆ ಈಗ ಮೊನ್ನೆ ಸುನೀಲ್ ಕುಮಾರ್ ಅವರು ಪತ್ರ ಬಂದಿದ್ದಾರೆ ನನಗೆ ಪತ್ರ ಬಂದಿದೆ ಹಾಗಾಗಿ ಅವರೆಲ್ಲರನ್ನ ಅಧಿವೇಶನ ಸಂದರ್ಭದಲ್ಲಿ ಕರೆದು ಶಾಸಕರನ್ನು ನಾವು ಮಾತನಾಡ್ತೀವಿ ಮತ್ತು ಮುಂದಕ್ಕೆ ಯಾವುದೇ ಶಾಸಕರು ಯಾವುದೇ ಹೇಳಿಕೆಗಳನ್ನು ಕೊಡಬಾರದು ಪಾರ್ಟಿ ಎಲ್ಲ ವಿಚಾರಗಳಿಗೆ ಯಾವುದೇ ಭಾವನೆಗಳಿದ್ರೆ ಅದಕ್ಕೆ ನಾವು ಸ್ಪಂದಿಸ್ತೇವೆ ಅನ್ನುವಂಥದ್ದು ಹೇಳಿದ್ದೇವೆ ಮತ್ತು ಅದನ್ನು ಮೀರಿದರೆ ಶಿಸ್ತು ಕ್ರಮಗಳನ್ನು ಅನಿವಾರ್ಯವಾಗಿ ಪಾರ್ಟಿ ತಗೊಳ್ತೇವೆ ಅವರಿಗೆ ಅಭ್ಯಾಸ ಇದೆಯಾ ಎರಡು ಸಮಿತಿಗಳು ಆಗ್ಲಿಕ್ಕಿಲ್ಲ ಒಂದು ಅದು ಬೈ ಎಲೆಕ್ಷನ್ ದೃಷ್ಟಿಯಿಂದ ಅಲ್ಲ ಬೈ ಎಲೆಕ್ಷನ್ ದೃಷ್ಟಿಯಿಂದ ನಾವು ಈಗಾಗಲೇ ಘೋಷಣೆ ಮಾಡಿದ್ದೇವೆ ಪ್ರಭಾರಿಗಳನ್ನು ಒಟ್ಟು ನಮ್ಮ ರಾಜ್ಯದಲ್ಲಿ ಚುನಾವಣಾ ಸಮಿತಿ ಇರಬೇಕು ನಾವು ಮೊನ್ನೆ ರಾಜ್ಯಾಧ್ಯಕ್ಷ ಆದ್ಮೇಲೆ ನಮ್ಮ ಪೂರ್ಣ ಸಮಿತಿಗಳ ರಚನೆ ಆದ್ಮೇಲೆ ಈ ಚುನಾವಣಾ ಸಮಿತಿಯನ್ನು ಮಾಡ್ತೀವಿ ಇಡೀ ರಾಜ್ಯಕ್ಕೆ ಅದು ಚುನಾವಣಾ ಸಮಿತಿ 3 ವರ್ಷ ಇರ್ತದೆ ನಮ್ಮ ಅಷ್ಟೇ ಅವಧಿ ಅದಕ್ಕೆ ನಮ್ಮದು ಕೋವಿಡ್ನ ಕಾರಣಕ್ಕೆ ಸ್ವಲ್ಪ ನಿಧಾನ ಆಗಿದ್ದು ಕಾರ್ಯಕಾರಿಣಿ ಪೂರ್ಣ ಸಮಿತಿಯ ಕಾರ್ಯಕಾರಿಣಿ ಕರೆಯದೆ ಅದನ್ನು ಮಾಡುವಾಗಿಲ್ಲ ಇವತ್ತು ಆ ನಿರ್ಣಯವನ್ನು ತಗೊಂಡಿದ್ದೇವೆ ಅದರ ಜವಾಬ್ದಾರಿ ಆ ನಿರ್ಣಯ ತಗೊಂಡು ಅಧ್ಯಕ್ಷರಿಗೆ ಕೊಡ್ತಾರೆ ಅಧ್ಯಕ್ಷರಿಗೆ ಕೊಟ್ಟಿದ್ದಾರೆ ಚುನಾವಣಾ ನಿರ್ವಹಣಾ ಸಮಿತಿ ಇನ್ನೊಂದು ಪಾರ್ಟಿಯಲ್ಲಿ ಶಿಸ್ತು ಸಮಿತಿ ಅಂತ ಇದೆ ಅದನ್ನು ನಿರ್ಣಯ ಮಾಡಬೇಕು ರಾಜ್ಯ ಕಾರ್ಯಕಾರಿಣಿಯಲ್ಲಿ ಮಾಡಿ ಅಧ್ಯಕ್ಷರಿಗೆ ಜವಾಬ್ದಾರಿ ಕೊಡಬೇಕು ಇವತ್ತು ನಿರ್ಣಯ ಮಾಡಿ ಅಧ್ಯಕ್ಷರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಎರಡನ್ನು ಘೋಷಣೆ ಮಾಡ್ತೀವಿ